ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ವೆಂಕಟಾದ್ರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿಗೆ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ದಾಖಲೆ ಫಲಿತಾಂಶ. ಮಾರ್ಚ್ 2020 ದ್ವಿತೀಯ ಪಿಯುಸಿ ಪರೀಕ್ಷೆಯ ಫಲಿತಾಂಶ ಪ್ರಕಟಗೊಂಡಿದ್ದು, ಚಿಂತಾಮಣಿ ನಗರದ ವೆಂಕಟಾದ್ರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು 98.41% ಫಲಿತಾಂಶ ಗಳಿಸಿದೆ ಎಂದು ಪ್ರಾಂಶುಪಾಲರಾದ ಜಿ ಕೃಷ್ಣಮೂರ್ತಿ ತಿಳಿಸಿದ್ದಾರೆ. ಪರೀಕ್ಷೆಗೆ ಒಟ್ಟು 252 ಮಂದಿ ವಿದ್ಯಾರ್ಥಿಗಳು ಹಾಜರಾಗಿದ್ದು, ಅದರಲ್ಲಿ ಅತ್ಯುತ್ತಮ ಶ್ರೇಣಿಯಲ್ಲಿ 109 ಮಂದಿ, ಪ್ರಥಮ ದರ್ಜೆಯಲ್ಲಿ 123 ಮಂದಿ, ದ್ವಿತೀಯ ದರ್ಜೆಯಲ್ಲಿ 15 ಮಂದಿ ಓರ್ವ ವಿದ್ಯಾರ್ಥಿ ಉತ್ತೀರ್ಣರಾಗಿದ್ದು, ಒಟ್ಟಾರೆ ಕಾಲೇಜಿನ ಫಲಿತಾಂಶ 98.41% ಗಳಿಸಿದೆ ಎಂದು ಅವರು ವಿವರಿಸಿದರು. ಬಾಲಾಜಿ ಎಂಬ ವಿದ್ಯಾರ್ಥಿ 600-584 ಅಂಕಗಳನ್ನು ಪಡೆದು 97.33% ಅಂಕಗಳೊಂದಿಗೆ ಉತ್ತೀರ್ಣರಾಗಿ ಕಾಲೇಜಿಗೆ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ ಎಂದರು. ಇನ್ನುಳಿದ ವಿದ್ಯಾರ್ಥಿಗಳಾದ ನಿಸರ್ಗ ವಿ ಗಂಗಾವತಿ 583 ಅಂಕಗಳು, ಹೇಮಂತ್ ಆರ್ 577, ಬಾಲಾಜಿ ಕೆ ವಿ 576, ನೇಹಾ ಸಿ 574, ವರ್ಷ ಎನ್ 572, ಮೋಹನ ಮುರಳಿ ಕೆ ಎಸ್ 571, ನಿದರ್ಶನ್ ಕೆ ವಿ 571, ವರ್ಷಿತಾ ಆರ್ 571, ನಂದಕುಮಾರ್ 570, ಯಶವಂತ್ ಎನ್ ಎ 570, ಮೇಘನಾ ಟಿ ಆರ್ 569, ಸುಕನ್ಯಾ ಎಸ್ ಆರ್ 569, ಕಾವ್ಯ ಎಚ್ ಆರ್ 567, ಹರ್ಷಿತಾ ಟಿ ಎಂ 564, ನವೀನ್ ಎಸ್ ಎನ್ 563, ಕಿಶನ್ ಜೆ 562, ಗೀತಾ ಎಸ್ 561, ಸುಷ್ಮಾ ಎಸ್ 561 ಅಂಕಗಳನ್ನು ಪಡೆದಿದ್ದಾರೆ. 52 ಮಂದಿ ವಿದ್ಯಾರ್ಥಿಗಳು ಪಿ ಸಿ ಎಂ ಬಿ ವಿಷಯಗಳಲ್ಲಿ 100-100 ಅಂಕಗಳನ್ನು ಪಡೆದಿದ್ದರೆ, 38 ವಿದ್ಯಾರ್ಥಿಗಳು ಪಿ ಸಿ ಎಂ ಬಿ ವಿಷಯಗಳಲ್ಲಿ 99 ಅಂಕಗಳನ್ನು ಪಡೆದು ಕಾಲೇಜಿಗೆ ಕೀರ್ತಿ ತಂದಿದ್ದು, ಎಲ್ಲ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಆಡಳಿತ ಮಂಡಳಿ, ಪ್ರಾಚಾರ್ಯರು, ಉಪನ್ಯಾಸ ವರ್ಗ ಮತ್ತು ಕಾಲೇಜಿನ ಸಿಬ್ಬಂದಿ ಅಭಿನಂದನೆಗಳು ಸಹ ಸಲ್ಲಿಸಿದ್ದಾರೆ. ಅಂಶದಲ್ಲಿ ಚಿಂತಾಮಣಿ ನಗರದಲ್ಲಿರ್ತಕ್ಕಂಥ ವೆಂಕಟಾದ್ರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಹಲವಾರು ದಾಖಲೆಗಳನ್ನು ಸೃಷ್ಟಿಸಿದೆ. ಇದೊಂದು ಇತಿಹಾಸ, ಚಿಂತಾಮಣಿ ನಗರದಲ್ಲಿರ್ತಕ್ಕಂಥ ಇತಿಹಾಸದಲ್ಲೇ ಕೆಲವು ದಾಖಲೆಗಳನ್ನೆಲ್ಲ ನಿರ್ಮಾಣ ಮಾಡಿದೆ. ಇವತ್ತು ಇದೊಂದು ಹಿಸ್ಟಾರಿಕ್ ಒಂದು ಅಚೀವ್ಮೆಂಟ್ ಅಂತ ನಾವು ಕರೀಬೋದು, ಔಟ್ಸ್ಟ್ಯಾಂಡಿಂಗ್ ಅಚೀವ್ಮೆಂಟು. ನಾವು ಪ್ರತಿ ವರ್ಷವೂ ಒಂದು ಅಕಾಡೆಮಿಕ್ ಎಕ್ಸಲೆನ್ಸನ್ನು ಪಡೀಬೇಕು ಅಂತ ನಮ್ಮ ಫ್ಯಾಕಲ್ಟಿ ಆಗಲಿ, ನಮ್ಮ ಮ್ಯಾನೇಜ್ಮೆಂಟ್ ಆಗಲಿ, ಎಲ್ಲರೂ ಪೇರೆಂಟ್ಸು ಪೋಷಕರು ಎಲ್ಲ ಸೇರಿಕೊಂಡು ಪ್ರಯತ್ನ ಮಾಡ್ತಾ ಇದ್ದೆವು. ಅದರ ಔಟ್ಕಮ್ ಅನ್ನೋದು, ಫಲಿತಾಂಶ ಅನ್ನೋದು ಇವತ್ತು ಹೊರಬಂದಿದೆ. ಈ ಫಲಿತಾಂಶವನ್ನು ನಿಜವಾಗಲೂ, ಈ ಫಲಿತಾಂಶದ ಹಿಂದೆ ಎಷ್ಟೋ ಶ್ರಮ ಇದೆ, ಪ್ರಯತ್ನ ಇದೆ, ಒಂದು ಸತತವಾದ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ವರ್ಷ ಪೂರ್ತಿ ಎಲ್ಲರೂ ಸೇರಿಕೊಂಡು ಒಂದು ಟೀಮ್ ಆಗಿ ಒಂದು ಸಾಧನೆಯನ್ನು ಒಂದು ಶ್ರಮಿಸಿರುವುದರಿಂದ ಈ ಫಲಿತಾಂಶ ಅನ್ನೋದು ಬಂದಿದೆ. ಇವತ್ತು ಈ ಪ್ರಕಟಗೊಂಡಿರುವ ಫಲಿತಾಂಶದ ಪ್ರಕಾರ ವೆಂಕಟಾದ್ರಿ ಪದವಿ ಪೂರ್ವ ಕಾಲೇಜಿನಿಂದ ಸುಮಾರು 250 ಸ್ಟೂಡೆಂಟ್ಸ್, 252 ಜನ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿರ್ತಾರೆ. ಇದರಲ್ಲಿ ಅತ್ಯುತ್ತಮ ಶ್ರೇಣಿ ಅಂದರೆ ಡಿಸ್ಟಿಂಕ್ಷನ್ ಅಂತ ನಾವು ಕರಿತೀವಿ, ಅದರಲ್ಲಿ 109 ಸ್ಟೂಡೆಂಟ್ಸ್. ಇದೊಂದು ನಿಜವಾಗಲೂ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ದಾಖಲೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. 250 ಸ್ಟೂಡೆಂಟ್ಸ್, 109 ಸ್ಟೂಡೆಂಟ್ಸ್ ಸ್ಕೋರ್ಡ್ ಡಿಸ್ಟಿಂಕ್ಷನ್ಸ್. ಇದೊಂದು ಖಂಡಿತ ದಾಖಲೆ ಅಂತ, ಶೈಕ್ಷಣಿಕ ದಾಖಲೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಮತ್ತು ಫಸ್ಟ್ ಕ್ಲಾಸಲ್ಲಿ ಪ್ರಥಮ ದರ್ಜೆಯಲ್ಲಿ 123 ಸ್ಟೂಡೆಂಟ್ಸ್, 120 ಜನ ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರ್ತಾರೆ. ಮತ್ತು ದ್ವಿತೀಯ ದರ್ಜೆಯಲ್ಲಿ ಅಂದರೆ ಸೆಕೆಂಡ್ ಕ್ಲಾಸಲ್ಲಿ 15 ಸ್ಟೂಡೆಂಟ್ಸ್, 15 ಜನ ಉತ್ತೀರ್ಣರಾಗಿದ್ದಾನೆ. ಇದೆಲ್ಲ ನೋಡಿದಾಗ ಕಾಲೇಜಿನ ಓವರಾಲ್ ರಿಸಲ್ಟ್, ಕಾಲೇಜಿನ ಒಟ್ಟು ಫಲಿತಾಂಶ ಹೇಗಿದೆ ಅಂದರೆ 98.41 ಇದೆ, 98.41 ಇದೆ. ಇದೊಂದು ದಾಖಲೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಈ ಸ್ಟೂಡೆಂಟ್ಸು ಮಾಡಿರುವ ಸಾಧನೆಯನ್ನು ನಾವು ಕಾಲೇಜ್ ಇತಿಹಾಸದಲ್ಲೇ ಇದು ಶಾಶ್ವತವಾಗಿ ಇದ್ಬಿಡುತ್ತೆ. ಇದನ್ನು ನಾವು ಯಾವಾಗಲೂ ಮರೆಯೋದಕ್ಕೆ ಸಾಧ್ಯವಾಗಲ್ಲ. ಇದೊಂದು ಮೆಮೊರಬಲ್ ಅಚೀವ್ಮೆಂಟ್ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ವೆಂಕಟಾದ್ರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಬಾಲಾಜಿ ಕೆ ಎಂಬ ವಿದ್ಯಾರ್ಥಿ 584 ಮಾರ್ಕ್ಸನ್ನು
ಸ್ಕೋರ್ ಮಾಡಿದ್ದಾನೆ ಔಟ್ ಆಫ್ 600 ಬಸ ಇದು ಕಾಲೇಜ್ ಟಾಪರ್ ಅಂತ ನಾವು ಕರೀತೀವಿ 584 ಅಂಕಗಳನ್ನು ಪಡೆದಿದ್ದಾನೆ ಅಂಡ್ ಈಸ್ ಪರ್ಸೆಂಟೇಜ್ ಸ್ಟ್ಯಾಂಡ್ಸ್ ಅಟ್ 97.33 ಆಗಿರುತ್ತೆ ಮತ್ತೆ ಈ 584 ಹೈಯೆಸ್ಟ್ ಆದಮೇಲೆ ಇನ್ನೂ ಕೆಲವರು ವಿದ್ಯಾರ್ಥಿಗಳು ಹತ್ರ ಹತ್ರ ಬಂದಿದ್ದಾರೆ ಆ ವಿದ್ಯಾರ್ಥಿಗಳೇನಪ್ಪ ಅಂದರೆ ನಿಸರ್ಗ ವಿ ಗಂಗಾವತಿ ಈ ಸ್ಟೂಡೆಂಟು 583 ಮಾರ್ಕ್ಸನ್ನು ಸ್ಕೋರ್ ಮಾಡಿದ್ದಾರೆ ಆ್ಯಂಡ್ ಅವರ್ ಪರ್ಸೆಂಟೇಜ್ ಸ್ಟ್ಯಾಂಡ್ಸ್ ಅಟ್ 97.17 ಮತ್ತು ಹೇಮಂತ್ ಆರ್ ಈ ವಿದ್ಯಾರ್ಥಿ 577 ಮಾರ್ಕ್ಸನ್ನು ಸ್ಕೋರ್ ಮಾಡಿದ್ದಾನೆ ಆ್ಯಂಡ್ ಈಸ್ ಪರ್ಸೆಂಟೇಜ್ ಸ್ಟ್ಯಾಂಡ್ಸ್ ಅಟ್ 96.17 ಮತ್ತು ಬಾಲಾಜಿ ಕೆ ವಿ ಎಂಬ ವಿದ್ಯಾರ್ಥಿ 576 ಮಾರ್ಕ್ಸನ್ನು ಸ್ಕೋರ್ ಮಾಡಿದ್ದಾನೆ ಆ್ಯಂಡ್ ಈಸ್ ಪರ್ಸೆಂಟೇಜ್ ಸ್ಟ್ಯಾಂಡ್ಸ್ ಅಟ್ 96% ಆ್ಯಂಡ್ ವಿದ್ಯಶ್ರೀ ಕೆ ಎಸ್ ಈ ಸ್ಟೂಡೆಂಟು 576 ಮಾರ್ಕ್ಸನ್ನು ಸ್ಕೋರ್ ಮಾಡಿ 96% ಇದ್ದಾರೆ ಇವರು ಮತ್ತು ನೆಹಾ ಸಿ ಎಂಬ ವಿದ್ಯಾರ್ಥಿ 574 ಮಾರ್ಕ್ಸನ್ನು ಸ್ಕೋರ್ ಮಾಡಿ ಪರ್ಸೆಂಟೇಜು 95.67 ಇವರೂ ಒಂದು ಗಣನೀಯವಾದ ಸಾಧನೆಯನ್ನು ಮಾಡಿರುವ ವಿದ್ಯಾರ್ಥಿಗಳು ಈ ದಾಖಲೆ ಪ್ರಕಾರ ನಮಗೆ 252 ಜನ ಸ್ಟೂಡೆಂಟ್ಸು ಪರೀಕ್ಷೆಗೆ ಹಾಜರಾಗಿದ್ದಾರೆ ಇದರಲ್ಲಿ 100 ಔಟ್ ಆಫ್ 100 ಸ್ಕೋರ್ ಮಾಡಿರೋದು ಗಣಿತಶಾಸ್ತ್ರ ಅಂದರೆ ಮ್ಯಾಥಮೆಟಿಕ್ಸಲ್ಲಿ 45 ಸ್ಟೂಡೆಂಟ್ಸ್ ನೋಡಿ ಇಟ್ ಈಸ್ ನಾಟ್ ಎ ಸ್ಮಾಲ್ ನಂಬರ್ 45 ಸ್ಟೂಡೆಂಟ್ಸು 45 ಜನ ವಿದ್ಯಾರ್ಥಿಗಳು 100 ಮಾರ್ಕ್ಸ್ ಸ್ಕೋರ್ ಮಾಡಿದ್ದಾರೆ ಔಟ್ ಆಫ್ 100 ಇದೊಂದು ಖಂಡಿತ ಔಟ್ಸ್ಟ್ಯಾಂಡಿಂಗು ಅಚೀವ್ಮೆಂಟ್ ಅಂತ ನಾನು ಕರೀತೀನಿ ಉಪನ್ಯಾಸಕರಾಗಿರುವ ಎನ್ ಆರ್ ಸರ್ ಇಲ್ಲೇ ಕೂತಿದ್ದಾರೆ ಅವರೇ ಸಬ್ಜೆಕ್ಟ್ನವರವರು ಗಣಿತಶಾಸ್ತ್ರವನ್ನು ಬೋಧನೆ ಮಾಡ್ತಾ ಇದ್ದಾರೆ ಬಹುಶಃ ಇವತ್ತು ಅವ್ರ ಜೀವನದಲ್ಲೇ ಇದೊಂದು ಮೆಮೊರಬಲ್ ಡೇ ಅಂತ ನಾನು ಕರೀತೀನಿ ಫಿಸಿಕ್ಸಲ್ಲಿ ಟೂ ಸ್ಟೂಡೆಂಟ್ಸ್ ಸ್ಕೋರ್ಡ್ 100 ಔಟ್ ಆಫ್ 100 ಮತ್ತು ಬಯಾಲಜಿನಲ್ಲಿ 5 ಸ್ಟೂಡೆಂಟ್ಸ್ ಸ್ಕೋರ್ಡ್ 100 ಔಟ್ ಆಫ್ 100 ಬಹುಶಃ ಮ್ಯಾಥಮೆಟಿಕ್ಸಲ್ಲಿ ಮತ್ತು 99 ಸ್ಕೋರ್ ಮಾಡಿದ್ದಾರೆ ಔಟ್ ಆಫ್ 100 99 ಸ್ಕೋರ್ ಮಾಡಿರೋರು 30 ಜನ ಇದ್ದಾರೆ ಇದು ಒಂದು ದಾಖಲೆ ಅಂತಲೇ ನಾನು ನಂಬಿದ್ದೀನಿ 99 ಮಾರ್ಕ್ಸ್ ಔಟ್ ಆಫ್ 100 ಮ್ಯಾಥಮೆಟಿಕ್ಸಲ್ಲಿ 30 ಜನ ಇದ್ದಾರೆ ಮತ್ತು ಬಯಾಲಜಿನಲ್ಲಿ 3 ಜನ ವಿದ್ಯಾರ್ಥಿಗಳಿದ್ದಾರೆ ಫಿಸಿಕ್ಸಲ್ಲಿ ಮತ್ತು 3 ಜನ ವಿದ್ಯಾರ್ಥಿಗಳಿದ್ದಾರೆ ನಮ್ಮ ಕಾಲೇಜಲ್ಲಿ ನಾವು ಎಕ್ಸ್ಕ್ಲೂಸಿವ್ ಆಗಿ PCMB ಕಾಂಬಿನೇಷನ್ ಒಂದು ಮಾತ್ರ ಆಫರ್ ಮಾಡ್ತಾ ಇದ್ದೀವಿ ಬೇರೆ ಯಾವ ಕಾಂಬಿನೇಷನು ಇಲ್ಲ ನಮ್ಮಲ್ಲಿ ಈ 1920 ಶೈಕ್ಷಣಿಕ ವರ್ಷದಲ್ಲಿ PCMB ಒಂದು ಮಾತ್ರ ವಿಜ್ಞಾನ ವಿಭಾಗ ಒಂದು ಮಾತ್ರ ಇದೆ ಈ ಫಲಿತಾಂಶ ಎಲ್ಲ ವಿಜ್ಞಾನ ವಿಭಾಗಕ್ಕೆ ಸಂಬಂಧ ಇರತಕ್ಕಂಥ ಫಲಿತಾಂಶ ಯಾಕೆಂದರೆ ನಾನು ಏನು ಈಗ ನಿಮ್ಗೆ ಮಾಹಿತಿ ಕೊಟ್ಟಿದ್ದೀನೋ ಆ ಮಾಹಿತಿ 100% ಸತ್ಯವಾಗಿರುತ್ತೆ ಇದರಲ್ಲಿ ನಾವು ಮ್ಯಾನಿಪ್ಯುಲೇಟ್ ಮಾಡೋ ಫಲಿತಾಂಶವನ್ನು ಮ್ಯಾನಿಪ್ಯುಲೇಟ್ ಮಾಡೋ ಅನ್ಹೆಲ್ದಿ ಪ್ರಾಕ್ಟೀಸ್ ಅನ್ನೋದು ನಮ್ಮ ಕಾಲೇಜಲ್ಲಿದ್ದ ಇದು ಸುಮಾರು 20 ವರ್ಷಗಳಿಂದ ಇರ್ತಕ್ಕಂಥ ಪ್ರತಿಷ್ಠಿತವಾದ ಕಾಲೇಜು ಶೈಕ್ಷಣಿಕ ವಿಭಾಗದಲ್ಲಿ ಹಲವಾರು ದಾಖಲೆಗಳನ್ನೆಲ್ಲ ಸೃಷ್ಟಿಸಿದ್ದೀವಿ ನಮ್ಮ ಪ್ರಾಡಕ್ಟ್ಸು ಎಲ್ಲ ಕಡೆ ಇದ್ದಾರೆ ಎಲ್ಲ ದೇಶಗಳಲ್ಲಿನೂ ಇದ್ದಾರೆ ಒಂದು ಟಾಪ್ ಪೊಸಿಷನ್ನಲ್ಲೆಲ್ಲ ಇದ್ದಾರೆ ಎಷ್ಟು ಜನ ನಾವು ಡಾಕ್ಟರ್ಸನ್ನು ಪ್ರೊಡ್ಯೂಸ್ ಮಾಡಿದ್ದೀವಿ ಮತ್ತು ಎಂಜಿನಿಯರ್ಸನ್ನು ಪ್ರೊಡ್ಯೂಸ್ ಮಾಡಿದ್ದೀವಿ AGPSC ಸ್ಟೂಡೆಂಟ್ ಪ್ರೊಫೆಷನಲ್ಸನ್ನೆಲ್ಲ ಪ್ರೊಡ್ಯೂಸ್ ಮಾಡಿದ್ದೀವಿ ಇದಕ್ಕೆಲ್ಲ ಈ ಫಲಿತಾಂಶದ ಹಿಂದೆ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಮ್ಯಾನೇಜ್ಮೆಂಟು ಮುಖ್ಯವಾಗಿ ನನಗೆ ಏನಪ್ಪ ಅಂತಂದರೆ ಒಂದು ಒಳ್ಳೆಯ ಗವರ್ನೆನ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಲೀಡರ್ಶಿಪ್ ಕೊಡ್ತಾ ಇರ್ತಕ್ಕಂಥ ಮ್ಯಾನೇಜ್ಮೆಂಟು ಈ ಸಂಸ್ಥೆ ಮಾತ್ರ ಒಂದು ವಾಣಿಜ್ಯ ದೃಷ್ಟಿಯಿಂದ ನಾವು ಎಜುಕೇಷನ್ ಕೊಡ್ತಾ ಇಲ್ಲ ನಿಜವಾಗಲೂ ಸಮಾಜದಲ್ಲಿ ದಿ ಬೆಸ್ಟ್ ಸ್ಟೂಡೆಂಟ್ಸನ್ನು ಪ್ರೊಡ್ಯೂಸ್ ಮಾಡಬೇಕು ಸಮಾಜಕ್ಕೆ ನಾವು ಒಂದು ಅದ್ಭುತವಾದ ಕೊಡುಗೆಯನ್ನು ಕೊಡಬೇಕು ಅನ್ನೋ ಉದ್ದೇಶ ನನ್ನಿದೆ ಏನೂ ಸ್ವಾರ್ಥ ಅನ್ನೋದಿಲ್ಲದೆ ತುಂಬ ತುಂಬ ಅಫೋರ್ಡಬಲ್ ಆಗಿರ್ತಕ್ಕಂಥ ಫೀ ಸ್ಟ್ರಕ್ಚರ್ನು ನಾವು ಇಟ್ಕೊಂಡು ಎಲ್ಲರಿಗೂ ಆಕ್ಸೆಸಬಲ್ ಆಗಿರ್ತಕ್ಕಂಥ ಫೀ ಸ್ಟ್ರಕ್ಚರ್ ಇಟ್ಕೊಂಡು ಮತ್ತು ಒಂದು ಮೆರಿಟ್ ಸ್ಟೂಡೆಂಟ್ಸ್ಗೆ ಸಾಕಷ್ಟು ಕನ್ಸೆಷನ್ಸ್ ಎಲ್ಲ ಕೊಟ್ಟು ಒಂದು ಕ್ವಾಲಿಟಿ ಎಜುಕೇಷನ್ ಕೊಡ್ತಾ ಇದ್ದೀವಿ ಇಷ್ಟೆಲ್ಲ ಇದ್ದಾಗ ಪೋಷಕ ಮಿತ್ರರು ಎಲ್ಲೋ ದೂರ ಪ್ರದೇಶಕ್ಕೆ ಇಂಥ ಚಾಲೆಂಜಿಂಗ್ ಟೈಮ್ಸಲ್ಲಿ ಹೋಗಿ
ಒಂದು ವೈರಸ್ ಅನ್ನೋದು ತುಂಬ ಪವರ್ಫುಲ್ ಆಗಿರೋ ಈ ಕಂಡೀಷನ್ಸ್ನಲ್ಲಿ ದೂರ ಪ್ರದೇಶಕ್ಕೆ ಹೋಗಿ ಅಲ್ಲಿ ಮಕ್ಕಳಿಗೆ ಹೊಸ ತೊಂದರೆ ಕೊಡೋದು ಸೂಕ್ತವಲ್ಲ ಅಂತ ನನ್ನ ಅಭಿಪ್ರಾಯ. ದಯವಿಟ್ಟು ಇಂಥ ರೀಸನಬಲ್ ಆಗಿ ಇರ್ತಕ್ಕಂಥ ಕಾಲೇಜು, ಕ್ವಾಲಿಟಿ ಎಜುಕೇಷನ್ ಕೊಡ್ತಾ ಇರ್ತಕ್ಕಂಥ ಕಾಲೇಜು, ಸೇಫ್ಟಿ ಸೆಕ್ಯೂರಿಟಿ ಇರೋ ಕಾಲೇಜು, ಮತ್ತು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇರ್ತಕ್ಕಂಥ ಕಾಲೇಜು, ಸೀನಿಯರ್ ಮೋಸ್ಟ್ ಫ್ಯಾಕಲ್ಟಿ ಇದೆ, ಮತ್ತು ನಮ್ಮಲ್ಲಿ ನೀಟ್ ಆಗಲಿ JEE ಆಗಲಿ ಇದಕ್ಕೆ ಇಂಟೆನ್ಸಿವ್ ಕೋಚಿಂಗ್ ಎಲ್ಲ ಔಟ್ಸೋರ್ಸಿಂಗ್ ಮಾಡಿಕೊಂಡು ಎಕ್ಸ್ಪರ್ಟ್ಸ್ ಮುಖಾಂತರ ನಾವು ನೀಟ್ ಕೋಚಿಂಗನ್ನು ಕೊಡ್ತಾ ಇದ್ದೀವಿ. ನೀಟಲ್ಲಿನೂ JEEನಲ್ಲಿನೂ ನಾವು ಈ ವರ್ಷ ಒಳ್ಳೆಯ ರಿಸಲ್ಟನ್ನು ಎಕ್ಸ್ಪೆಕ್ಟ್ ರ್ಯಾಂಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಎಷ್ಟು ಶ್ರಮೆ ಇದೆ ಅನ್ನೋದು ನನಗೆ ಚೆನ್ನಾಗಿ ಅನುಭವ ಆಗಿದೆ. ನಮ್ಮ ಮ್ಯಾನೇಜ್ಮೆಂಟ್ ಇದಕ್ಕೆಲ್ಲ ಒಳ್ಳೆಯ ಸಹಕಾರವನ್ನು ಕೊಡ್ತಾ ಇದ್ದಾರೆ. ನನ್ನ ಉಪನ್ಯಾಸಕ ಮಿತ್ರರು ಎಲ್ಲರೂ ಏನೂ ಸ್ವಾರ್ಥ ಇಲ್ಲದೇ ಪಾಪ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇಷ್ಟು ಜನ ಇರೋದರಿಂದಲೇ ನಾವು ಇಂಥ ದಾಖಲೆಗಳನ್ನೆಲ್ಲ ಇವತ್ತು ಸೃಷ್ಟಿಸಿದ್ದೀವಿ. ಮತ್ತು ಈ ಪ್ರಯತ್ನದಲ್ಲಿ ನನಗೇನಪ್ಪ ಅಂದರೆ ಮುಖ್ಯವಾಗಿ ಒಂದು ಪೋಷಕರು ಇದ್ದಾರೆ ಇದರ ಹಿಂದೆ. ಯಾಕಂದರೆ ಪೋಷಕರನ್ನು ನಾವು ನಿರ್ಲಕ್ಷ್ಯ ಮಾಡೋಕ್ಕಾಗಲ್ಲ. ವಿದ್ಯಾರ್ಥಿಗಳು ಇವರೂ ನಮಗೆ ಪ್ರತಿಯೊಂದು ವಿಷಯದಲ್ಲಿಯೂ ಸಾಕಷ್ಟು ಸಹಕಾರವನ್ನು ನೀಡಿದ್ದಾರೆ. ನಮ್ಮನ್ನು ಅವರು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ, ಅವ್ರನ್ನೂ ನಾವು ಅರ್ಥ ಮಾಡಿಕೊಂಡಿದ್ದೀವಿ. ಯಾರನ್ನೂ ನಾವು ಇಲ್ಲಿವರೆಗೂ ಒಂದು ಡಿಸಪಾಯಿಂಟ್ ಮಾಡಿಲ್ಲ, ನಿರಾಸೆ ಪಡಿಸಿಲ್ಲ. ಈ ನಿಟ್ಟಿನಲ್ಲಿ ನಾವು ಒಂದು ಬೆಸ್ಟ್ ರಿಸಲ್ಟ್ ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶ. ನಮ್ಮ ಚಿಂತಾಮಣಿ ನಗರಕ್ಕೆ ನಿಜವಾಗಲೂ ಇದು ಒಂದು ಕೀರ್ತಿ ತರೋ ಅಂಥ ಫಲಿತಾಂಶ ಅಂತ ನಾನು ನಂಬ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಈ ಪ್ರಯತ್ನದಲ್ಲಿ ನಾವು ಕೊನೆಯದಾಗಿ ನಾನು ಈ ಫಲಿತಾಂಶಕ್ಕೆ ಇಂಥ ಅದ್ಭುತವಾದ ಫಲಿತಾಂಶ ಬರೋದಕ್ಕೆ ಕಾರಣವಾಗಿರುವ ಎಲ್ಲರನ್ನೂ ಇವತ್ತು ವಿದ್ಯಾರ್ಥಿಗಳನ್ನೆಲ್ಲ ಅಭಿನಂದಿಸ್ತಾ ಇದ್ದೀನಿ. ಮತ್ತು ಇತರೆ ಸ್ಟೇಕ್ ಹೋಲ್ಡರ್ಸ್ನೆಲ್ಲ ಸ್ಟೇಕ್ ಹೋಲ್ಡರ್ಸ್ಗೆಲ್ಲ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಮಸ್ತೆ.